ನಮಸ್ಕಾರ, ನನ್ನ ಹೆಸರು ರಾಕೇಶ್ ಶರ್ಮಾ. ಹೆಚ್ ಡಿ ಕೋಟೆ ಟೌನ್ ಹಾಗೂ ಹೆಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ, ನಮ್ಮೂರು. ನಾನು ಇವತ್ತು ಏನು ವಿಷಯ ಮಾತಾಡಬೇಕು ಅಂತಂದರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂತಹ ಕರ್ನಾಟಕ ಋಣಮುಕ್ತ ಕಾಯ್ದೆ, ಇದರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ನಮ್ಮ ಕುಮಾರಣ್ಣನವರು ಏನು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅಂದರೆ, ಈ ಅವರು ನಮ್ಮ ರೈತ ಬಾಂಧವರನ್ನ ಋಣಮುಕ್ತ ಮಾಡಬೇಕು ಅಂತ ಅವರು ಅಂದ್ಕೊಂಡಿರೋದ್ರಲ್ಲಿ ಏನೂ ತಪ್ಪಿಲ್ಲ, ಉತ್ತಮವಾದ ನಿರ್ಣಯ ಅದು. ಆದರೆ ಇದರಲ್ಲಿ ಕೆಲವು ವಿಚಾರಗಳು, ಅಂದರೆ ಉದಾಹರಣೆಗೆ ಈಗ ಯಾರ್ಯಾರು ಖಾಸಗಿ ಲೇವಾದೇವಿಗಾರರಿದ್ದಾರೆ, ಹಾಗೆ ಮೀಟರ್ ಬಡ್ಡಿ ನಡೆಸುವಂತಹವರಿದ್ದಾರೆ, ಹಾಗೆ ಇನ್ನು ಏನು ಗಿರಿವಿ ಅಂಗಡಿಗಳು ಅಂತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸೇರಿಸಿ ಹೇಳಿದ್ದಾರೆ. ಸೊ ಇವ್ರಿಗೆಲ್ಲರಿಗೂ ಯಾವ ರೀತಿ ಅಂದರೆ, ಇವರ ಹತ್ರ ಯಾರಾದರೂ ಚೆಕ್ ನೀಡಿ ಅಥವಾ ಅವರ ಜಮೀನಿನ ಪತ್ರಗಳನ್ನು ನೀಡಿ ಗಿರಿವಿ ಇಟ್ಟಿದ್ದಲ್ಲಿ ಅವರಿಗೆ ಯಾವುದೇ ರೀತಿಯ ಹಣಕಾಸನ್ನು ವಾಪಸ್ಸು ಕೊಡದೆ ಹಿಂತಿರುಗಿಸಬೇಕು ಅನ್ನೋದು ಅವರ ಒಂದು ಆಶಯ. ಆದರೆ ನನ್ನದೊಂದು ಅವರಲ್ಲಿ ವಿನಂತಿ ಏನಂತಂದರೆ, ನಮ್ಮ ಕುಮಾರಣ್ಣನವರು ಅತಿ ಹೆಚ್ಚು ಏನಪ್ಪ ಮಾನವೀಯತೆ ಇರತಕ್ಕಂಥ ವ್ಯಕ್ತಿ. ಅವರು ರೈತರ ಬಗ್ಗೆ ಹಾಗೂ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಬಹಳ ಯೋಚನೆ ಮಾಡೋರು ಹಾಗೂ ಕರುಣಾಮಯಿಯವರು. ಆದರೆ ಅವರು ಯಾಕೆ ನಮ್ಮ ಬಗ್ಗೆ ಈ ರೀತಿಯ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ಗೊತ್ತಿಲ್ಲ. ಅವರ ಹಾಗೆ ನಾವು ಕೂಡ ಮಾನವರೇ, ನಾವು ಕೂಡ ಒಂದು ನಮ್ಮ ಜೀವನವನ್ನು ನಡೆಯಲು ಒಂದು ವ್ಯವಹಾರವನ್ನು ನಡೆಸ್ತಾ ಇದ್ದೀವಿ. ಈಗ ನಾನು ಹುಟ್ಟಿದ್ದು ರಾಜಸ್ಥಾನದಲ್ಲಿ, ಆದರೆ ಕಳೆದ 35 ವರ್ಷಗಳಿಂದ ನಾನು ಹೆಚ್ ಡಿ ಕೋಟೆಯಲ್ಲೇ ಇದ್ದೇನೆ. ಹೆಚ್ ಡಿ ಕೋಟೆಯಲ್ಲಿ ನಮ್ಮ ತಂದೆಯವರು ಬಂದು ಬಿಸ್ನೆಸ್ನ ಶುರು ಮಾಡಿದ್ರು. ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಊರಿನಲ್ಲಿರೋ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿಬಿಟ್ಟು ನಾವು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಕಳೆದ 35 ವರ್ಷದಿಂದ ವ್ಯವಹಾರನೂ ಸಹ ಮಾಡ್ತಾ ಇದ್ದೀವಿ. ಹಾಗೆ ನಾವು ವ್ಯವಹಾರವನ್ನು ಶುರು ಮಾಡಬೇಕಾದ್ರೆ ಕರ್ನಾಟಕ ಸರ್ಕಾರ ರಿಜಿಸ್ಟರ್ ಆಫ್ ಮನಿ ಲೆಂಡರ್ಸ್ ಕಚೇರಿ ಮೈಸೂರು ಇವರಿಂದ ಗಿರಿವಿ ಇಡೋದಕ್ಕೆ ಪರವಾನಗಿಯನ್ನು ಸಹ ತೆಗೆದುಕೊಂಡಿರುತ್ತೇವೆ. ಈ ಪರವಾನಗಿಯನ್ನು ತೆಗೆದುಕೊಳ್ಳಲು ಅದಕ್ಕೆ ಒಂದು ಭದ್ರತಾ ಠೇವಣಿ ಅಂತ ಇರುತ್ತೆ. ಆ ಭದ್ರತಾ ಠೇವಣಿಯನ್ನು ಕೂಡ ಒಂದು 25,000 50,000 ಈ ರೀತಿ ಭದ್ರತಾ ಠೇವಣಿಯನ್ನು ಸಹ ಇಟ್ಟಿರುತ್ತೇವೆ. ಹಾಗೆ ನಮ್ಮ ಪುರಸಭೆ ಹೆಚ್ ಡಿ ಕೋಟೆ ಇವರಿಂದ ಸಹ ವ್ಯಾಪಾರ ವಹಿವಾಟು ನಡೆಸುವಂಥ ಲೈಸೆನ್ಸನ್ನು ಸಹ ತೆಗೆದುಕೊಂಡಿರುತ್ತೇವೆ. ಈ ರೀತಿ ಎಲ್ಲ ಕಾನೂನುಬದ್ಧವಾಗಿ ಎಲ್ಲ ಒಂದು ಅವರ ಬಳಿ ಎಲ್ಲ ನಾವು ದಾಖಲಾತಿಗಳನ್ನು ಒದಗಿಸಿ ಅವರ ಒಂದು ಪರ್ಮಿಷನ್ ತಗೊಂಡು ಈ ಒಂದು ವ್ಯವಹಾರವನ್ನು ನಡೆಸುತ್ತಿರುತ್ತೇವೆ. ಹಾಗೆಯೇ ಈ ಎಲ್ಲ ವ್ಯವಹಾರಗಳನ್ನ ನಾವು ಮಾಡಿ ವರ್ಷಕ್ಕೆ ಒಂದು ಸಲ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕಾಗಿರುತ್ತೆ. ಅಂದರೆ ನಾವು ವ್ಯವಹಾರದಲ್ಲಿ ಏನೇನು ಅರ್ನ್ ಮಾಡಿದ್ದೀವಿ ಅದರಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ನ ಸಹ ಪೇ ಮಾಡ್ತೀವಿ. ಆ ಇನ್ಕಮ್ ಟ್ಯಾಕ್ಸಲ್ಲೂ ಸಹ ವರ್ಷ ಮುಗಿದ ನಂತರ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಆದರೆ ನಾವು ಅಡ್ವಾನ್ಸ್ ಟ್ಯಾಕ್ಸನ್ನು ಸಹ ಕಟ್ತಾ ಇದ್ದೀವಿ. ಈ ವರ್ಷ ನಾನು ಅಡ್ವಾನ್ಸ್ ಟ್ಯಾಕ್ಸ್ ಆಗಿ 65,000 ರೂಪಾಯಿಗಳನ್ನು ಕಟ್ಟಿರುತ್ತೇನೆ. 65,000 ರೂಪಾಯಿಗಳು ಇದು HDFC ಬ್ಯಾಂಕಲ್ಲಿ ಆನ್ಲೈನ್ನ ಮುಖಾಂತರ ನಾನು ಕಟ್ಟಿರ್ತಕ್ಕಂಥದ್ದು. 65,000 ಈ ರೀತಿ ಕಟ್ಟಿರ್ತೇನೆ. ಇದಲ್ಲದೇ ಇನ್ನೊಂದು 15,000-20,000 ನನ್ನ ಟ್ಯಾಕ್ಸ್ ಬರುತ್ತೆ. ಟೋಟಲಾಗಿ 1,00,000 ರೂಪಾಯಿಯನ್ನು ನಾನು ಭಾರತ ದೇಶದ ಅಭಿವೃದ್ಧಿಗೋಸ್ಕರ ನನ್ನ ಸಂಪಾದನೆಯಲ್ಲಿ ಕೊಡುತ್ತಿರ್ತೇನೆ. ಹೀಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ಥರ ಸುಮಾರು ಒಂದು 50,000 ಜನ ಆದಷ್ಟು ಲೈಸೆನ್ಸ್ನ ತಗೊಂಡು ಈ ಒಂದು ಬಿಸ್ನೆಸ್ನ ಮಾಡ್ತಿರ್ತಾರೆ. ಇವ್ರನ್ನ ನಂಬಿಕೊಂಡು ಇವ್ರ ಕುಟುಂಬದಲ್ಲಿ ಇಲ್ಲ ಅಂದ್ರೂ 5-6 ಜನ ಸದಸ್ಯರುಗಳು ಸಹ ಇರ್ತಾರೆ. ಈಗ ತಾವು ಏನು ಯೋಜನೆನ ರೂಢಿಸ್ಕೊಂಡಿದ್ದೀರಿ ಅದರ ಪ್ರಕಾರ ಯೋಚನೆ ಮಾಡ್ತಾ ಹೋದಾಗ ಗಿರಿವಿ ಚಿನ್ನವನ್ನು ಗಿರಿವಿ ಇಟ್ಟು ನಮ್ಮಲ್ಲಿ ಯಾರು ಚಿನ್ನವನ್ನು ಗಿರಿವಿ ಇಟ್ಟು ಅವರು ಹಣವನ್ನು ಪಡೆದಿರುತ್ತಾರೆ, ಅವರು ಹಣವನ್ನು ಪಡೆಯದೆ ಅವರಿಗೆ ಚಿನ್ನವನ್ನು ಹಿಂತಿರುಗಿಸಬೇಕು ಎನ್ನುವ ಒಂದು ಆದೇಶವನ್ನು ಮಾಡಬೇಕು ಅಂತ ತಾವು ತಿಳ್ಕೊಂಡಿದ್ದೀರಿ. ಅದರಿಂದ ಆಗತಕ್ಕಂಥ ಅನಾಹುತ ಅಂದರೆ ನಾವು ನಮ್ಮ ಎಲ್ಲ ಹಣವನ್ನು ಕಳೆದುಕೊಂಡು ರೋಡಿನಲ್ಲಿ ಫುಟ್ಪಾತ್ನಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು. ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳ ಪಾಡೇನಾಗಬೇಕು, ಇದರ ಬಗ್ಗೆ ಸ್ವಲ್ಪ ದಯವಿಟ್ಟು ತಾವು ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೆ ಈಗ ಈ ರೀತಿ ಆದಾಗ ನಮ್ಮಲ್ಲೂ ಸಹ ಮುಂದೆ ವ್ಯವಹಾರ ಮಾಡುವಂಥ ಒಂದು ಧೈರ್ಯನೇ ಇರೋದಿಲ್ಲ. ಈ ವ್ಯವಹಾರನೇ ಬೇಡ, ಇದನ್ನ ಬಂದ್ ಮಾಡಿಬಿಡೋಣ ಅಂತ ನಾವು ಸಹ ಯೋಚನೆ ಮಾಡ್ತಿರ್ತೀವಿ. ಹಾಗೂ ನಾವು ಈ ನಮ್ಮ ಲೇವಾದೇವಿಯ ವ್ಯವಹಾರ ಎಷ್ಟಿರುತ್ತೆ ಅಂತಂದರೆ, ಈಗ ಫಸ್ಟ್ ಎಲ್ಲ ಜನ ಹಣ ಬೇಕು ಅಂದರೆ ಬ್ಯಾಂಕ್ ಹತ್ರ ಹೋಗ್ತಾರೆ, ದೊಡ್ಡ ದೊಡ್ಡ ಬ್ಯಾಂಕ್ಗಳು. ಅದಾದ ನಂತರ ಕೆಲವು ದೊಡ್ಡ ಸಣ್ಣಪುಟ್ಟ ಫೈನಾನ್ಸ್ಗಳ ಹತ್ರ ಹೋಗ್ತಾರೆ. ಅವರೆಲ್ಲರಿಗಿಂತ ಕೊನೆಯದಾಗಿ ನಾವು ಬರೋದು ಮೈಕ್ರೋ ಫೈನಾನ್ಸು. ನಮ್ಮದು ಅತ್ಯಂತ ಚಿಕ್ಕ ಚಿಕ್ಕ ಪುಟ್ಟ
ಹಣಕಾಸಿನ ನಂದು ನೆರವನ್ನು ನಾವು ರೈತರು ನಮ್ಮ ಬಳಿ ಮುಂಗಾರು ಮಳೆ ಶುರುವಾದಾಗ ಅವರು ಬಂದು ಬೀಜಕ್ಕೆ ಅಂತ ಹತ್ತಿ ಬೀಜ ಹಾಕಬೇಕು ಅಥವಾ ನಾವು ಹೊಗೆ ಸೊಪ್ಪು ಬೆಳಿಬೇಕು ಅಂತೇಳಿ ಸಣ್ಣ ಪುಟ್ಟ ಸಾಲ 3,000 4,000 5,000 10,000 ಈ ರೀತಿ ನಮ್ಮ ಹತ್ರ ಸಣ್ಣ ಪ್ರಮಾಣದ ಸಾಲಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಗೊಬ್ಬರ ಸೀಸನ್ ಬಂದಾಗ ಗೊಬ್ಬರ ಹಾಕ್ಬೇಕು ಅಂತೇಳಿ ಸಣ್ಣ ಪುಟ್ಟ ಸಾಲನ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ವರ್ಕಿಂಗ್ ಅವರ್ಸ್ ಬಂದು ಬೆಳಗ್ಗೆ 8:00 ಶುರುವಾಗಿ ಸಂಜೆ ಬ್ಯಾಂಕ್ ಎಲ್ಲ 6 ಗಂಟೆ ಕ್ಲೋಸ್ ಆದರೂ ಸಹ 5 ಗಂಟೆ 4:00 ಕ್ಲೋಸ್ ಆದರೂ ಸಹ ನಾವು 7-8 ಗಂಟೆ ತನಕನೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಸಣ್ಣ ಪುಟ್ಟ ಒಂದು ರೈತರಿಗೆ ಹಣಕಾಸಿನ ಸಹಾಯವನ್ನು ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಅವರು ಸಹ ಬಡ್ಡಿಯನ್ನು ಕೊಡ್ತಿರ್ತಾರೆ, ಅವರಿಂದ ನಮ್ಮ ಜೀವನನು ಸಹ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಯಾವುದೇ ಚಕಾರನ ಎತ್ತುತ್ತಾ ಇಲ್ಲ. ಹಾಗೆ ಏನಾಗುತ್ತೆ ಇವಾಗ ಈ ರೀತಿಯ ಒಂದು ಕಾಯ್ದೆ ಬಂದಾಗ ಎಲ್ಲ ಅಂಗಡಿಗಳು ಮುಚ್ಚೋಗುತ್ತೆ, ಯಾರಿಗೂ ಈ ವ್ಯವಹಾರ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಅವರೆಲ್ಲ ಬೀದಿಗೆ ಬಂದಂಗೆ ಆಗುತ್ತೆ. ಹಾಗೆ ನಮ್ಮನ್ನು ಈ ಸಣ್ಣ ಪುಟ್ಟ ರೈತರು ನಮ್ಮನ್ನು ಮೆಚ್ಕೊಂಡಿರ್ತಾರೆ. ಸಣ್ಣ ಪುಟ್ಟ ಅವರಿಗೆ ಕಷ್ಟಗಳು ಬಂದಾಗ ಅವರು ಸಡನ್ನಾಗಿ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಹೋಗಿ ಅವ್ರನ್ನ ಅವರು ತೊಡಗಿಸ್ಕೊಳಕ್ಕೆ ಆಗೋದಿಲ್ಲ. ಅಂಥವ್ರಿಗೂ ಸಹ ಇದರಿಂದ ತುಂಬ ಅನಾನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಆ್ಯಕ್ಟಲ್ಲಿ ತಾವು ಏನಾದರೂ ಬದಲಾವಣೆ ಮಾಡಬೇಕಾಗಿ ತಮ್ಮಲ್ಲಿ ನಮ್ಮ ಎಲ್ಲ ಪವನ್ ಬ್ರೋಕರ್ ಅಸೋಸಿಯೇಷನ್ ಹಾಗೂ ಸದಸ್ಯರುಗಳ ಪರವಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.